ಹೆಲೋ ಸ್ನೇಹಿತರೆ, ಹೇಗಿದ್ದೀರಾ? ನಾನು ಗೀತಾ. ವೆಲ್ಕಮ್ ಬ್ಯಾಕ್ ಟು ಅರುಣಶ್ರೀ ಕಿಚನ್ಸ್ ಆ್ಯಂಡ್ ವ್ಲಾಗ್ಸ್. ಈ ವಿಡಿಯೋದಲ್ಲಿ ನಾನು ಗಣೇಶ ಚತುರ್ಥಿ ಸ್ಪೆಷಲ್ ಮೋದಕವನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಮೋದಕವನ್ನು ಮಾಡಲಿಕ್ಕೆ ನಾನು ಒಂದು ಬಟ್ಟಲ ಕೊಬ್ಬರಿಯನ್ನು ಸಣ್ಣಗೆ ಕಟ್ ಮಾಡಿ ಮಿಕ್ಸರ್ ಜಾರಲ್ಲಿ ಹಾಕ್ತಾ ಇದ್ದೀನಿ. ಇದರ ಜೊತೆಗೆ ಎರಡು ಏಲಕ್ಕಿಯನ್ನು ಹಾಕಿ ಮೆತ್ತಗೆ ಪುಡಿಯನ್ನು ಮಾಡಿಕೊಳ್ಬೇಕು. ಈ ರೀತಿ ಪುಡಿ ಇದ್ದರೆ ಚೆನ್ನಾಗಿರಿ. ಈಗ ಗ್ಯಾಸ್ ಸ್ಟೌವನ್ನು ಮೀಡಿಯಂ ಫ್ಲೇಮಲ್ಲೇ ಇಟ್ಟಿದ್ದೀನಿ. ಸೊ ಇದರ ಒಂದು ಪ್ಯಾನ್ನಲ್ಲಿ ನಾನು ಎರಡು ಚಮಚದಷ್ಟು ತುಪ್ಪವನ್ನು ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ತುಪ್ಪ ಮೆಲ್ಟಾದ ನಂತರ ಇದಕ್ಕೆ ಮಾಡಿಟ್ಕೊಂಡಂಥ ಕೊಬ್ಬರಿ ಪುಡಿಯನ್ನು ಇದರಲ್ಲಿ ಹಾಕಿ ರೋಸ್ಟ್ ಮಾಡಿಕೊಳ್ಬೇಕು. ಸೊ ಈ ರೀತಿಯಾಗಿ ಒಂದು ಸ್ವಲ್ಪ ಕೊಬ್ಬರಿ ಪುಡಿ ಬ್ರೌನ್ ಕಲರ್ ಆಗೋವರೆಗೂ ರೋಸ್ಟ್ ಮಾಡಿಕೊಳ್ಬೇಕು. ಸೊ ಇದರಲ್ಲಿರುವಂಥ ಆರೋಮ ತುಂಬ ಚೆನ್ನಾಗಿ ಬರುತ್ತೆ ರೀ. ಸೊ ಬ್ರೌನ್ ಕಲರ್ ಆದ ನಂತರ ಇದಕ್ಕೆ ನಾನು ಆರ್ಗ್ಯಾನಿಕ್ ಬೆಲ್ಲವನ್ನು ಹಾಕೊಳ್ತಾ ಇದ್ದೀನಿ. ಸೊ ಈ ಬೆಲ್ಲದಲ್ಲಿ ಯಾವುದೇ ರೀತಿ ಕಸರು ಇರೋದಿಲ್ಲ ರೀ. ಒಂದು ವೇಳೆ ಆರ್ಗ್ಯಾನಿಕ್ ಬೆಲ್ಲವನ್ನು ಯೂಸ್ ಮಾಡ್ತಿದ್ದಿಲ್ಲ ಅಂದರೆ ಬೆಲ್ಲವನ್ನು ಸೋಸಿ ಕೂಡ ಹಾಕ್ಕೊಳ್ಬೋದು. ಸೊ ಬೆಲ್ಲವನ್ನು ಒಂದು ಸ್ವಲ್ಪ ಮೆಲ್ಟ್ ಮಾಡಿಕೊಳ್ಳೋಣ. ಕೊಬ್ಬರಿ ಬೆಲ್ಲ ಈಗ ಕಂಪ್ಲೀಟಾಗಿ ಮಿಕ್ಸ್ ಆಗಿದೆ ರೀ. ಸೊ ಈ ಮಿಕ್ಸ್ ಆದಂಥ ಕೊಬ್ಬರಿ ಬೆಲ್ಲವನ್ನು ನಾನು ಈಗ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ತೀನಿ. ಸೊ ಇದನ್ನು ನಾನು ಸ್ವಲ್ಪ ತಣ್ಣಗಾಗಲು ಬಿಡ್ತೀನಿ ರೀ. ಸೊ ಈ ಇದೇ ಪ್ಯಾನಲ್ಲಿ ನಾವು ಅಳತೆ ಪ್ರಕಾರ ರವೆ ಮತ್ತು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಬೇಕಾಗುತ್ತೆ. ಅದರ ಅಳತೆ ಏನಂತ ನೋಡೋಕ್ಕೆ ಮುಂಚೆ ಗ್ಯಾಸ್ ಸ್ಟೌವನ್ನು ಮೀಡಿಯಂ ಫ್ಲೇಮಲ್ಲೇ ಇಟ್ಟು ಇದಕ್ಕೆ ಒಂದು ಚಮಚದಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೀನಿ. ಸೊ ಇದ್ರ ಜೊತೆಗೆ 3 ಕಪ್ಪಿನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಅಳತೆ ಪ್ರಕಾರ ಹೇಳೋದಾದರೆ ನಾವು 1/2 ಕಪ್ಪಿನಷ್ಟು ಅಕ್ಕಿ ಹಿಟ್ಟು ಮತ್ತು 1 ಕಪ್ಪಿನಷ್ಟು ರವೆಯನ್ನು ಹಾಕ್ಕೊಂಡಿದ್ದೀನಿ. ಟೋಟಲಾಗಿ 1.5 ಕಪ್ಪು ಆಗುತ್ತೆ ರೀ. ಸೊ 1.5 ಕಪ್ಪಿಗೆ 3 ಕಪ್ಪಿನಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ 1/2 ಕಪ್ಪದಷ್ಟು ನೀರು ಹೆಚ್ಚಿಗೆ ಹಾಕ್ಕೊಂಡ್ರೂ ಕೂಡ ನಡೆಯುತ್ತೆ ರೀ. ಸೊ ಇದನ್ನು ನಾವು ಸ್ವಲ್ಪ ಬಿಸಿಯಾಗಲು ಬಿಡಬೇಕು. ಸ್ವಲ್ಪ ನೀರು ಬಿಸಿ ಆದ ನಂತರ ಇದನ್ನು ನಾವು ರವೆ ಮತ್ತು ಅಕ್ಕಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಗ್ಯಾಸ್ ಸ್ಟೌವ್ ಮಾತ್ರ ಮೀಡಿಯಂ ಫ್ಲೇಮಲ್ಲೇ ಇರಲಿ ರೀ. ಸೊ ಈ ಅಕ್ಕಿ ಹಿಟ್ಟು ಮತ್ತು ರವೆಯನ್ನು ಹಾಕುವಾಗ ನಾವು ಕೈ ಬಿಡದೇ ಕಂಟಿನ್ಯೂಯಸ್ ಆಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಸೊ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿ ಗಂಟು ಗಂಟಾಗೋದಿಲ್ಲ ರೀ. ಸೊ ನಾವು ಈ ರೀತಿ ಕಂಪ್ಲೀಟಾಗಿ ಚೆನ್ನಾಗಿ ರವೆ ಮತ್ತು ಅಕ್ಕಿ ಹಿಟ್ಟನ್ನು ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಗ್ಯಾಸ್ ಸ್ಟೌವ್ ಸಿಮ್ನಲ್ಲೇ ಇರಲಿ ರೀ. ಸೊ ಈ ರೀತಿ ಮಾಡೋದ್ರಿಂದ ಇದು ಪರ್ಫೆಕ್ಟಾಗಿ ಕುದಿಯುತ್ತೆ ಮತ್ತು ಹಾಗೆಯೇ ಹಿಟ್ಟನು ಕೂಡ ತುಂಬ ಚೆನ್ನಾಗಿ ಆಗುತ್ತೆ ರೀ. ಸೊ ಹಾಗಾಗಿ ಕಂಪ್ಲೀಟಾಗಿ ಇದನ್ನು ನಾವು ಕೈ ಬಿಡದೇ ಕಲಿಸ್ತಾ ಇರಬೇಕು. ಸೊ ಈ ರೀತಿ ಒಂದು ಸಾರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದು ತಳದಿಂದ ಕೆಳಗಡೆ ಈ ರೀತಿ ಕಂಪ್ಲೀಟಾಗಿ ಹೊರಗಡೆ ಬರುತ್ತೆ ರೀ. ಸೊ ಈ ರೀತಿಯಾಗಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಸೊ ಒಂದು ವೇಳೆ ಇದು ಆಗಿದೆ ಇಲ್ಲ ಅಂತ ಟೆಸ್ಟ್ ಮಾಡಲಿಕ್ಕೆ ನಾವು ಒಂದು ಸ್ವಲ್ಪ ಕೈಯಿಂದ ಹಿಡ್ಕೊಂಡು ಮುಟ್ಟಿದಾಗ ಅದು ಜಿಗಿ ಇರೋದಿಲ್ಲ ರೀ. ಸೊ ಈ ರೀತಿಯಾಗಿ ಇತ್ತಂದರೆ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ಅಂತ ಅರ್ಥ. ಈಗ ಇದಕ್ಕೆ ನಾನು ಹುರಿದು ಮಾಡಿಟ್ಕೊಂಡಂಥ ಕೊಬ್ಬರಿ ಮತ್ತು ಬೆಲ್ಲದನ್ನು ಇದರಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ರೀತಿಯಾಗಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದು ವೇಳೆ ಸ್ವಲ್ಪ ಬೆಲ್ಲ ಗಟ್ಟಿಯಾಗಿ ತಂದ್ರೂ ಪರವಾಗಿಲ್ಲ ರೀ. ಇದರಲ್ಲಿ ಹಾಕಿ ಸ್ವಲ್ಪ ಮೆಲ್ಟ್ ಆಗುತ್ತೆ. ಮೆಲ್ಟ್ ಆದ ನಂತರ ಇದು ಕಂಪ್ಲೀಟಾಗಿ ಕರಗುತ್ತೆ ರೀ. ಸೊ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಸ್ಟೌವನ್ನು ಆಫ್ ಮಾಡಿಕೊಳ್ಳೋಣ. ಸೊ ಈ ರೀತಿ ಕೊಬ್ಬರಿನ ನಾವು ಮಿಕ್ಸ್ ಮಾಡೋದ್ರಿಂದ ಇದರಿಂದ ಟೇಸ್ಟ್ ತುಂಬ ಚೆನ್ನಾಗಾಗುತ್ತೆ ರೀ. ಸೊ ಹಾಗಾಗಿ ಕೊಬ್ಬರಿಯನ್ನು ಆಮೇಲೆ ಹಾಕಿ ಮಿಕ್ಸ್ ಮಾಡಿಕೊಳ್ಳೋಣ. ಸೊ ನೋಡಿ, ಈ ರೀತಿ ಮುಟ್ಟಿದರೆ ಕೈಯಲ್ಲಿ ಅಂಟೋದಿಲ್ಲ. ಈ ರೀತಿ ಆಗಿತ್ತಂದರೆ ಕರೆಕ್ಟಾಗಿದೆ ಅಂತ ಅರ್ಥ. ಸೊ ಈಗ ಇದು ಗ್ಯಾಸ್ ಸ್ಟೌವ್ ಆಫ್ ಮಾಡಿ ಇದರಲ್ಲಿ 1/2 ಭಾಗವನ್ನು ಒಂದು ಪ್ಲೇಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ತಣ್ಣಗಾಗಿದೆ ರೀ. ಸೊ ಇದನ್ನು ನಾವು ಹಿಟ್ಟಿನ ಹದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಸೊ ಈ ರೀತಿ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಆದ ನಂತರ ಇದರಲ್ಲಿ ಸ್ವಲ್ಪ ಉಂಡೆಯನ್ನು ತಗೊಳ್ಳೋಣ. ಸೊ ಉಂಡೆಯನ್ನಾಗಿ ಮಾಡಿಕೊಂಡು ಇದನ್ನು ನಾವು ಮೋದಕ ರೀತಿಯಲ್ಲಿ ಶೇಪನ್ನು ಮಾಡಿಕೊಳ್ಳೋಣ. ಸೊ ನಮಗೆ ಯಾವ ರೀತಿ ಸೈಜ್ ಬೇಕೋ ಆ ರೀತಿಯಲ್ಲಿ ಉಂಡೆಯನ್ನು ತಗೊಂಡು ಈ ರೀತಿ ಶೇಪ್ ಮಾಡಿಕೊಂಡ್ರೆ ಮೋದಕ ತುಂಬಾ ರೆಡಿಯಾಗುತ್ತೆ ರೀ. ನಾ ಇಲ್ಲಿ ಯಾವುದೇ ರೀತಿ ಮೋಲ್ಡನ್ನು ಯೂಸ್ ಮಾಡ್ತಾ ಇಲ್ಲ. ಕಂಪ್ಲೀಟಾಗಿ ಮೋದಕವನ್ನು ಕೈಯಿಂದನೇ ಮಾಡಿ ತೋರಿಸ್ತಾ ಇದ್ದೀನಿ. ಈ ರೀತಿ ಮೋದಕ ಶೇಪ್ ಆದ ನಂತರ ಇದಕ್ಕೆ ನಾವು ಶೇಪ್ ಕೊಡಲಿಕ್ಕೆ ನಾನು ಫೋರ್ಕ್ನಿಂದ ಮಾಡ್ಕೊಳ್ತಾ ಇದ್ದೀನಿ ರೀ. ಫೋರ್ಕ್ ಇಲ್ಲಾಂದರೆ ಸ್ಪೂನಿಂದನೂ ಕೂಡ ಮಾಡ್ಕೋಬೋದು. ಈ ರೀತಿಯಾಗಿ ಲೈನನ್ನು ಹಾಕ್ಕೊಂಡ್ರೆ ಮೋದಕ ರೀತಿಯಲ್ಲೇ ಶೇಪ್ ಚೆನ್ನಾಗಿ ಕಾಣಿಸುತ್ತೆ ರೀ. ಸೊ ಈ ರೀತಿಯಾಗಿ ನೀವು ಕೂಡ ಟ್ರೈ ಮಾಡಿ. ಸೊ ನೋಡಲಿಕ್ಕೆ ಮೋದಕನು ತುಂಬ ಮುದ್ದಾಗಿ ಕಾಣಿಸ್ತಾ ಇದೆ ರೀ. ಸೊ ಸಿಂಪಲ್ಲಾಗಿ ರವೆ ಮತ್ತು ಅಕ್ಕಿ ಹಿಟ್ಟಿನಿಂದ ಈ ರೀತಿ ಮೋದಕ
ತುಂಬಾ ಈಸಿಯಾಗಿ ರೆಡಿಯಾಗುತ್ತೆ. ಅದೇ ರೀತಿ ನಾನು ಇನ್ನೊಂದು ಮೋದಕವನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಒಂದು ಸ್ವಲ್ಪ ಹಿಟ್ಟನ್ನು ಜಾಸ್ತಿ ತೊಗೊಂಡಿದ್ದೀನಿ. ಸೊ ಈ ರೀತಿಯಾಗಿ ಮೊದಲಿಗೆ ಉಂಡೆಯನ್ನಾಗಿ ಮಾಡಿಕೊಳ್ಳೋಣ. ಸೊ ಉಂಡೆಯಾಗಿ ಮಾಡಿಕೊಂಡ ನಂತರ ಇದಕ್ಕೆ ನಾವು ಮೋದಕ ರೀತಿಯಲ್ಲಿ ಶೇಪನ್ನು ಕೊಟ್ಟರೆ ಮೋದಕ ತುಂಬ ಟೇಸ್ಟಿಯಾಗಿ ರೆಡಿಯಾಗುತ್ತೆ ರೀ. ಸೊ ಫ್ರೆಂಡ್ಸ್, ಈ ಬಾರಿ ನೀವು ಗಣೇಶ ಚತುರ್ಥಿಗೆ ಈ ರೀತಿ ರವೆ ಮತ್ತು ಅಕ್ಕಿ ಹಿಟ್ಟಿನ ಮೋದಕವನ್ನು ಟ್ರೈ ಮಾಡಿ, ತುಂಬಾ ಟೇಸ್ಟಿಯಾಗುತ್ತೆ ರೀ. ಸೊ ಮಾಡೋದನ್ನು ಕೂಡ ತುಂಬಾ ಈಸಿ ರೀ. ಸೊ ಈಗ ಮಾಡ್ಕೊಂಡಂಥ ಮೋದಕದಲ್ಲಿ ಈ ರೀತಿ ಫೋರ್ಕ್ನಿಂದ ಲೈನ್ಸ್ಗಳನ್ನು ಹಾಕಿದರೆ ಮೋದಕ ಶೇಪ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ರೀ. ನಾವು ಮೋಲ್ಡಲ್ಲಿ ಏನು ಮಾಡ್ತೀವಲ್ಲ ಅದೇ ರೀತಿ ನಾವು ಕೈಯಿಂದನೇ ಮಾಡ್ಕೊಳ್ಬೋದು ರೀ. ಸೊ ಈ ರೀತಿಯಾಗಿ ನೀವು ಟ್ರೈ ಮಾಡಿ. ಈ ಮೋದಕ ರೆಸಿಪಿ ಇಷ್ಟವಾಗಿತ್ತಂದರೆ ಖಂಡಿತವಾಗಲೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಶೇರ್ ಮಾಡಿ. ಸೊ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು.